ಬೆಣ್ಣಿಹಳ್ಳದ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿ ಮೃತಪಟ್ಟ ನವಲಗುಂದ ತಾಲೂಕಿನ ಬಲ್ಲರಬಾಡ ಗ್ರಾಮದ ಶ್ರೀಕಾಂತಿನ ಮತ್ತಿ ಹಾಗೂ ದೇವೇಂದ್ರಪ್ಪ ಮಾದರ ಪ್ರಕರಣ ನಡೆದು 20 ದಿನ ಕಳೆದು ಹೋದರೂ ಸಹ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ. ಈ ಬಗ್ಗೆ ಕಳೆದ ಸೋಮವಾರ ನಿಮ್ಮ ನ್ಯೂಸ್ ಟೈಮ್ ವಾಹಿನಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಈ ಹಿನ್ನೆಲೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಸ್ಪಂದಿಸಿದ್ದು ಎರಡು ಕುಟುಂಬಗಳಿಗೆ ಪರಿಹಾರ ಚೆಕ್ ನೀಡಿದ್ದಾರೆ. ಇಂದು ಗ್ರಾಮದ ಎರಡು ಕುಟುಂಬಗಳಿಗೆ ಭೇಟಿ ನೀಡಿದ ಧಾರವಾಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮತ್ತು ನವಲಗುಂದ ಶಾಸಕ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಎರಡು ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ನೀಡಿ ಕುಟುಂಬಗಳಿಗೆ ಆಸರೆಯಾದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಮುನಿಯನ್ಕೊಪ್ಪ, ನಾನು 15 ದಿನ ಅನಿವಾರ್ಯ ಕಾರಣದಿಂದಾಗಿ ಮನೆಯಲ್ಲಿಯೇ ಇರಬೇಕಾಯಿತು. ಅದರ ಪರಿಣಾಮ ಮೃತ ಕುಟುಂಬಕ್ಕೆ ಸಹಾಯಧನ ಚೆಕ್ ಕೊಡಲು ವಿಳಂಬವಾಯಿತು. ತುಪ್ಪರಿಹಳ್ಳ ಹಾಗೂ ಬೆಣ್ಣೆಹಳ್ಳದ ಉದ್ದ ಒಟ್ಟು 130 ಕಿಲೋಮೀಟರ್ ಉದ್ದವಿದ್ದು ನನ್ನ ಕ್ಷೇತ್ರದಲ್ಲಿ 70 ಕಿಲೋಮೀಟರ್ ಹರಿಯುತ್ತದೆ. ಮಳೆಯಿಂದಾಗಿ ರೈತರಿಗೆ ತೊಂದರೆಯಾಗಿದೆ. ನಾವು ಬೆಳೆ ಪರಿಹಾರದ ಕಾರ್ಯವನ್ನು ಪುನಃ ಮತ್ತೊಮ್ಮೆ ಮಾಡಿದ್ದೇವೆ. ರೈತರಿಗೆ ಶಾಶ್ವತ ಪರಿಹಾರವನ್ನು ಮಾಡುವ ವ್ಯವಸ್ಥೆಯಾಗಿದೆ ಎಂದರು. ಈಗಾಗಲೇ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ಮಳೆ, ಆ ಮಳೆ ಬಂದ ಪರಿಣಾಮವಾಗಿ ಅನೇಕ ಹಳ್ಳಿಗಳು ಭಾಳ ಹೆಚ್ಚಿನ ರೀತಿಯಲ್ಲಿ ಹರಿದ ಕಾರಣದಿಂದ ನಮ್ಮ ಬಲ್ಲರವಾಡದ ಇಬ್ಬರು ರೈತರು ಇವತ್ತು ಅದಕ್ಕೆ ಸಿಲುಕಿ ಹಾಕ್ಕೊಂಡು ಅವರು ಜೀವ ಕೂಡ ಹೋಗಿದೆ. ಅದಕ್ಕೆ ಸರ್ಕಾರದಿಂದ ವರದಿ ಬರಲಿಕ್ಕೆ ಅಂದರೆ FSIL ರಿಪೋರ್ಟು ಮತ್ತು ಮರಣೋತ್ತರ ಬಂದ ಮೇಲೆ ಕೊಡಬೇಕನ್ನುವಂಥ ಒಂದು ನಿಯಮ ಇರೋದರಿಂದ ಸ್ವಲ್ಪ ವಿಳಂಬ ಆಯಿತು. ಅದು ರಿಪೋರ್ಟು ಬಂದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಜಿಲ್ಲಾಧಿಕಾರಿಗಳು ತತ್ಕ್ಷಣವೇ ನಮ್ಮ ಅನೇಕ ಮಾಧ್ಯಮಗಳಲ್ಲಿ ವರದಿ ಆಯಿತು. ವರದಿ ಬಂದ ಕಾರಣದಿಂದ ಇವತ್ತು ನಾವು ಇನ್ನೊಂದು ದಿವಸ 2 ದಿವಸದಲ್ಲಿ ಅದನ್ನು ಕೊಡಬೇಕನ್ನುವಂಥ ನಿರ್ಧಾರ ಕೂಡ ಆಗಿತ್ತು. ನಮ್ಮ ಮನೆಯಲ್ಲಿ ಕೂಡ ಒಂದು ಕೈಗಟ್ಟಣೆ ಆಗೋಗಿತ್ತು. ಒಂದು 15-20 ದಿವಸ ನಾನು ಕೂಡ ಹೊರಗೆ ಬಂದಿರಲಿಲ್ಲ. ಇವತ್ತು ಆ ಮನೆತನಕ್ಕೆ ನಾವು ಚೆಕ್ ವಿತರಣೆ ಮಾಡಿದ್ದೀವಿ. ಅದನ್ನು ಆ ಮನೆತನದವರು ಸದ್ಬಳಕೆ ಮಾಡಿಕೊಂಡು ಬೆಣ್ಣೆ ಎರಡೂ ನನ್ನ ಭಾಗದಲ್ಲಿ ಭಾಳ ದೊಡ್ಡ ಹಳ್ಳಗಳು ಸುಮಾರು 78 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ಹರಿ ಹೋಗ್ತವೆ. ತುಪ್ಪರಿಹಳ್ಳ ಮತ್ತು ಬೆಣ್ಣೆಹಳ್ಳ ಇದರದ ಒಟ್ಟು ವಿಸ್ತೀರ್ಣ 138 ಕಿಲೋಮೀಟರ್ ಇದೆ. ಅದರಲ್ಲಿ 70 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ಹರಿತವೆ. ಅಂದರೆ ನಾಗರಹಳ್ಳಿಯಿಂದ ಪ್ರಾರಂಭ ಆಗಿ ಅದು ಕೊನೆಗೆ ನಮ್ಮ ಹೊಳೆಯಲ್ಲೂರು ಅಂದರೆ ಮೆಣಸಿಗೆ ಏನು ಹೋಗಿ ಮುಟ್ಟುತ್ತೆ, ಕೊನೆ ನರಗುಂದಕ್ಕೆ ಹೋಗಿ ಮುಟ್ಟುತ್ತೆ ನನ್ನ ಕ್ಷೇತ್ರದಲ್ಲಿ. ಅದಕ್ಕೊಂದು ಈಗಾಗಲೇ ಸರ್ಕಾರದ ಒಂದು ವರದಿ ಕೂಡ ತರಿಸ್ಕೊಂಡಿದ್ದೀವಿ. ಮತ್ತು ಈ ಭಾಗದಲ್ಲಿ ಏನೊಂದು 8 ಹಳ್ಳಿಗಳಿದ್ದಾವೆ. ಈ ಭಾಗದಲ್ಲಿ ಹುಬ್ಬಳ್ಳಿಗೆ ಹೋಗಬೇಕು, ಕಿರೇಸೂರಿಗೆ ಹೋಗಬೇಕು ಅಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ನಾನು ಹಿಂದೆ ನೀರಾವರಿ ಇಲಾಖೆಯಿಂದ ಒಂದು ಸಣ್ಣ ಬ್ರಿಡ್ಜನ್ನು ಕೂಡ ಮಾಡಿಕೊಟ್ಟಿದ್ದೆ. ಇವತ್ತೇನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಅದು ಜನರಿಗೆ ಭಾಳ ತೊಂದರೆ ಆಗುತ್ತೆ. ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಒಂದು ಎತ್ತರಿಸಿ ಅದಕ್ಕೆ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ನಾನು ಇಟ್ಕೊಂಡಿದ್ದೀನಿ. ಮುಂದಿನ ದಿವಸದಲ್ಲಿ ಹಂತವಾಗಿ ಅದನ್ನು ಮಾಡ್ತೀನಿ. ಸರ್, ಅದೇ ಇನ್ನು ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ಮೃತ ಕುಟುಂಬಕ್ಕೆ ಚೆಕ್ ವಿತರಣೆ ಮಾಡಲು ಮರಣೋತ್ತರ ಪರೀಕ್ಷೆಯ ವರದಿ ತಡವಾಗಿದ್ದಕ್ಕೆ ಅವರ ಕುಟುಂಬಕ್ಕೆ ಪರಿಹಾರ ನೀಡಲು ತಡವಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 3 ಮಾನವ ಹಾನಿಗಳಾಗಿತ್ತು. ಅವರೆಲ್ಲರಿಗೂ ಕೂಡ 5 ಲಕ್ಷ ನಾವು ಪರಿಹಾರವನ್ನು ತಕ್ಷಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ. ಬಲ್ಲರವಾಡ ಗ್ರಾಮದ್ದು ಏನು 2 ರೈತರದು ಏನು ಇದು ಆಗಿತ್ತು, ನಮಗೆ ಜಸ್ಟ್ ಒಂದು 2-3 ದಿನದ ಹಿಂದೆ ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದು ಕೂಡ ಘಟನೆ ಆಗಿದ್ದು ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನಲ್ಲಿ ಆಗಿದ್ದು, ಬಟ್ ಅವ್ರದ್ದು ಆ್ಯಕ್ಚುಲಿ ವಾಸ ಇರೋದು ಅಣ್ಣಿಗೆರೆ ತಾಲೂಕು. ಅದಕ್ಕೆ ಹುಬ್ಬಳ್ಳಿ ಗ್ರಾಮೀಣ ತಹಸೀಲ್ದಾರ್ ಅವರು ಅದು ಎಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತೊಗೊಂಡು ಅದೆಲ್ಲ ವರದಿ ಮಾಡಿ ನಮ್ಮ ಅಣ್ಣಿಗೆರೆ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಕೂಡ ಅದನ್ನು ನಿನ್ನೆ ಗೊತ್ತಾಗಿದೆ, ನಿನ್ನೆ ಅವರಿಗೆ ಬಂದಿದೆ, ನಿನ್ನೆ ಚೆಕ್ ರೆಡಿ ಮಾಡಿದ್ದಾರೆ. ಇವತ್ತು ನಮ್ಮ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ನಾವು ಅದನ್ನು ಕೊಟ್ಟಿದ್ದೇವೆ. 5 ಲಕ್ಷ ಪರಿಹಾರ 2 ಕುಟುಂಬಗಳಿಗೆ ನಾವು ಕೊಟ್ಟಿದ್ದೇವೆ. ಇನ್ನೂ ಕೂಡ ಅವರಿಗೆ ಏನೇ ಸೌಲಭ್ಯಗಳು ಬೇಕು ಅಂದರೂ ಕೂಡ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ನಾವು ಕೊಡ್ತೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಸ್ಥಳೀಯ ಶಾಸಕರು ಕೂಡ ಯಾವುದೇ ಹಾನಿಯಾಗಿದ್ದಕ್ಕೆ ತಕ್ಷಣ ಸ್ಪಂದಿಸಿ ಎಲ್ಲ ನಾವು ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದ್ದೀವಿ. ನಂತರ ಮಾತನಾಡಿದ ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕರಾದ PH ನೀರಲ್ಕೇರಿ, ಸೋಮವಾರದಂದು 2 ಕುಟುಂಬಗಳಿಗೆ ಭೇಟಿ ನೀಡಿ ಸರ್ಕಾರದ ಗಮನಕ್ಕೆ ತಂದ ಹಿನ್ನೆಲೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಸ್ಪಂದಿಸಿ 2 ಕುಟುಂಬಗಳಿಗೆ ಪರಿಹಾರ ನೀಡಿದ್ದಕ್ಕೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮತ್ತು ಇನ್ನು ಮುಂದೆ ಇಂತಹ ಘಟನೆಗಳಾದರೆ ನಾವು ಬಂದು ಎಚ್ಚರಿಸುವವರೆಗೂ ತಡೆಯದೆ ಬಹಳಷ್ಟು ಬೇಗ ಸ್ಪಂದಿಸಿ ಎಂದರು. ಏನು
ಅಣ್ಣಿಗೇರಿ ತಾಲೂಕು ಬಲ್ಲರವಾಡದಲ್ಲಿ ಇಬ್ಬರು ರೈತರು ದೇವೇಂದ್ರಪ್ಪ ಮತ್ತು ಶ್ರೀಕಾಂತ್ ಬೆಣ್ಣಿಹಳ್ಳಕ್ಕೆ ಸಿಕ್ಕು ಮೃತಪಟ್ಟ ಸುಮಾರು 24 25 ದಿವಸದಿಂದ ಪರಿಹಾರ ಸಿಕ್ಕಿರಲಿಲ್ಲ ನಿಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಈ ಎರಡು ಕುಟುಂಬಗಳಿಗೆ ನಾನು ಭೇಟಿ ಕೊಟ್ಟು ಜಿಲ್ಲಾ ಆಡಳಿತವನ್ನು ಗಮನ ಸೆಳೆದಾಗ ಅದಕ್ಕೆ ಸ್ಪಂದಿಸಿ ಇವತ್ತು ಆ ಮೃತ ವ್ಯಕ್ತಿಯ ಶ್ರೀಮತಿಯವರಿಗೆ ಇಬ್ಬರಿಗೂ ಒಂದು ಕುಟುಂಬಕ್ಕೆ 5 ಲಕ್ಷ ಕೊಟ್ಟು ಅವರಿಗೆ ಸಾಂತ್ವನ ರೂಪದಲ್ಲಿ ಪರಿಹಾರ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಶಾಸಕರಿಗೆ ವಿಶೇಷವಾಗಿ ಶಾಸಕರಿಗೆ ಕೃತಜ್ಞತೆಗಳನ್ನ ನಿಮ್ಮ ಮೂಲಕ ತಿಳಿಸ್ತೀನಿ ನಾನು ಒಂದು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ಎಲ್ಲೇ ಈ ರೀತಿ ಘಟನೆ ಆದರೂ ಸಹಿತ ನಾವು ಬಂದು ಎತ್ತರಿಸೋ ಮಟ್ಟ ತಡಿಬೇಡ್ರಿ 24 ಗಂಟೆ ಒಳಗೆ ನಿಮಗೆ ಏನು PM ರಿಪೋರ್ಟ್ ರೀಚ್ ಆಕೈತಿ ಅಷ್ಟು ರೀಚ್ ಆದ 24 ಗಂಟೆ ಒಳಗೆ ಆ ಪರಿಹಾರ ಧನವನ್ನು ನಮ್ಮ ಯಾರೂ ಭಾಗವಹಿಸಲಾರದೆ ನೀವು ಮುಟ್ಟಿಸುವಂಥ ಕೆಲಸ ಮಾಡಿದರೆ ನಿಮಗೆ ಅತ್ಯಂತ ಕೃತಜ್ಞತೆಯಿಂದ ಜನ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೇ ಆಗಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಂಡು ಬ್ರಿಡ್ಜ್ಗಳ ನಿರ್ಮಾಣ ಇದ್ದಂತಹ ಸೇತುವೆಗಳ ಹೂಳೆತ್ತುವ ಕೆಲಸ ಮಾಡಬೇಕಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಶಾಸಕರು ಈ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಿ ಅವರಿಗೆ ನೆರವಾಗಿದ್ದು ನಿಜಕ್ಕೂ ಸ್ವಾಗತಾರ್ಹ. ಇಂತಹ ಅದೆಷ್ಟೋ ಘಟನೆಗಳು ನಡೆದಿದ್ದು ಅವುಗಳತ್ತ ಕೂಡ ಸರ್ಕಾರ ಗಮನಹರಿಸಿ ಅವರಿಗೂ ಪರಿಹಾರ ನೀಡುವ ಕೆಲಸ ಮಾಡಬೇಕಿದೆ. ವರದಿಗಾರ ವಿನೋದ್ ಚಂಗಿ, ನ್ಯೂಸ್ ಟೈಮ್, ಧಾರವಾಡ.